ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇನ್ನೇನು ಶ್ರಾವಣ ಮಾಸದಲ್ಲಿ ಬಂದಿರುವಂಥ ಆಗಸ್ಟ್ 30ನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ. ಹಾಗಾಗಿ ನಾನು ಮೊದಲು ನಿಮಗೆ ಕೃಷ್ಣನ ಒಂದು ಹೆಜ್ಜೆ ಗುರುತುಗಳನ್ನು ಯಾವ ರೀತಿ ನೀವು ಮನೆಯಲ್ಲೇ ಸರಳವಾಗಿ ನೀವು ದೇವರ ಮುಂದೆ ಹಾಕ್ಬೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಅದ್ರ ನಂತರ ನಾನು ನಿಮಗೆ ಪೂಜಾ ವಿಧಾನಗಳನ್ನ ತಿಳಿಸ್ಕೊಡ್ತೇನೆ. ನೋಡಿ, ಒಂದು ಬೌಲ್ ತೆಗೆದುಕೊಳ್ಳಿ, ಅದರಲ್ಲಿ ನೀವು ಒಂದು 3 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ. ಅಕ್ಕಿ ಹಿಟ್ಟು ಹಾಕಿದ್ರೇ ತುಂಬ ಚೆನ್ನಾಗಿ ಬರೋದು. ಅಕ್ಕಿ ಹಿಟ್ಟಿಗೆ ನೀವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ನೀಟಾಗಿ ಕಲಸಿಟ್ಕೋಬೇಕು. ಅದು ಯಾವ ರೀತಿ ನೀವು ಕಲಸ್ಬೇಕು ಅಂತಂದರೆ ತುಂಬ ಗಟ್ಟಿಯಾಗಿರಬಾರ್ದು, ತುಂಬ ನೀರು ಥರನೂ ಆಗಿರಬಾರ್ದು. ಈಗ ನೀರು ಹಾಕ್ಬಿಟ್ರೆ ಏನಾಗುತ್ತೆ ಅಂತಂದರೆ ನೀವು ಫೂಟ್ ಪ್ರಿಂಟ್ ಹಾಕಬೇಕಾದ್ರೆ ಅದು ನೀರು ಥರ ಮೇಲೆಲ್ಲ ನೀರು ನಿಂತ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ತಿಕ್ಕಾಗಿರಬೇಕು, ತುಂಬಾ ಗಟ್ಟಿ ಇರಬಾರ್ದು. ಗಟ್ಟಿ ಇದ್ದರೂ ಕೂಡ ಹಾಕೋದಕ್ಕೆ ಬರೋದಿಲ್ಲ. ನೆಕ್ಸ್ಟ್ ನೋಡಿ, ಒಂದು ಪ್ಲೇಟ್ ತೆಗೆದುಕೋಬೇಕು. ಆ ಪ್ಲೇಟಿಗೆ ನಾವೇನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀವೋ ಅದು ಆ್ಯಕ್ಚುಲಿ ಪೇಸ್ಟ್ ಅಲ್ಲ, ಅದು ಲಿಕ್ವಿಡ್ ಟೈಪೇ ಇರುತ್ತೆ. ಅದನ್ನು ನಾವು ಆ ಪ್ಲೇಟ್ ಒಳಗೆ ನಾವು ಮೊದಲು ಹಾಕ್ಕೋಬೇಕಾಗುತ್ತೆ. ನೀವು ಪ್ಲೇಟಲ್ಲಿ ಹಾಕ್ಕೊಂಡ್ರೆ ನಿಮಗೆ ಫುಟ್ ಪ್ರಿಂಟ್ ಹಾಕೋದಕ್ಕೆ ನೀಟಾಗಿ ಬರೋದು. ನೋಡಿ, ನಾವು ಕೃಷ್ಣನ ಹೆಜ್ಜೆ ಗುರುತು ಹಾಕಬೇಕು ಅಂತಂದರೆ ಮೊದಲು ಬಲಗಡೆಯಿಂದ ಶುರು ಮಾಡ್ಕೋಬೇಕು. ಬಲಕೈ ಅಂತ ನಿಮಗೆ ಕಾಣಿಸ್ತಾ ಇದೆಯಲ್ಲ, ರೈಟ್ ಹ್ಯಾಂಡಿಂದ ನಾವು ಶುರು ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಾವು ಸ್ವಲ್ಪ ಒಂದು ಬೆರಳುಗಳನ್ನ ಫೋಲ್ಡ್ ಮಾಡಿದಾಗ ಒಂದು ಶೇಪ್ ಬರುತ್ತೆ. ನೋಡಿ, ಮೊದಲು ನಾವು ಬಲಗಾಲ್ ಅಂದರೆ ರೈಟ್ ಲೆಗ್ನ ನಾವು ಹಾಕಬೇಕು. ಹಾಗಾಗಿ ನಾನು ಬಲಗೈನ ಯೂಸ್ ಮಾಡಿಕೊಂಡು ಫೂಟ್ ಪ್ರಿಂಟ್ ಹಾಕ್ತಾ ಇದ್ದೇನೆ. ನೋಡಿ, ಅದನ್ನು ನಾವು ಕೈಯನ್ನು ಡಿಪ್ ಮಾಡಿ ನೀಟಾಗಿ ಅದ್ರ ಮೇಲೆ ನೋಡಿ ಎಷ್ಟು ನೀಟಾಗಿ ಒಂದು ಶೇಪ್ ಬಂತು ಅಂತೇಳಿ. ಈಗ ನಾವು ಏನು ಮಾಡಬೇಕು ಅಂತಂದರೆ, ಈಗ ನಾವು ಒಂದು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಸ್ವಲ್ಪನೇ ಒಂದೊಂದೇ ಡ್ರಾಪ್ ತೊಗೊಂಡು ನೀಟಾಗಿ ಅದ್ರ ಮೇಲೇ ಒಂದು ಶೇಪ್ ಕೊಡಬೇಕು. ಆಮೇಲೆ ಸ್ವಲ್ಪ ಒಂದು ಬಟ್ಟೆ ರೆಡಿ ಮಾಡ್ಕೊಳ್ಳಿ. ಯಾಕೆಂತಂದರೆ ನೀವು ಅದನ್ನು ಹಾಕಬೇಕಾದ್ರೆ ಒಂದು ಸ್ವಲ್ಪ ಡ್ರಾಪ್ ಕೆಳಗೆ ಬೀಳ್ತಾ ಇರುತ್ತೆ. ಅದನ್ನು ನಾವು ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಶೇಪ್ ಮಾಡ್ಕೊಳ್ಳಿ. ಇದು ತುಂಬ ಈಸಿ ಹಾಕೋದು. ಆಮೇಲೆ ನಿಮ್ಮ ಕೈ ಮೇಲೆ ಡಿಪೆಂಡ್ ಆಗುತ್ತೆ, ಚಿಕ್ಕದು ದೊಡ್ಡದು ಆ ರೀತಿಯಾಗಿ ಡಿಪೆಂಡ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ನಾವು ಹೆಜ್ಜೆ ಗುರುತುಗಳನ್ನ ನಾನು ಈಗ ಫಿಲಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬೆರಳುಗಳನ್ನ ಯಾವ ರೀತಿ ಹಾಕಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ನಮ್ಮ ಬೆರಳುಗಳು ಏನಿದೆ, ಆ ಕೈ ಬೆರಳುಗಳು 5 ಬೆರಳುಗಳನ್ನ ನಾವು ಉಪಯೋಗಿಸ್ಕೊಂಡು ಬೆರಳಿನ ಗುರುತುಗಳನ್ನ ಹಾಕಬೇಕಾಗುತ್ತೆ. 1 by 1 ಬೆರಳುಗಳಿಂದ ನಾವು ಗುರುತನ್ನು ಹಾಕಬೇಕು. ಈ ರೀತಿಯಾಗಿ ನಾವು ಹೆಜ್ಜೆ ಗುರುತನ್ನು ರೆಡಿ ಮಾಡ್ಕೋಬೋದು. ನಿಮಗೆ ಅದು ಒಂದು ಸ್ವಲ್ಪ ಲಿಕ್ವಿಡ್ ತುಂಬ ಇರೋದ್ರಿಂದ ಅದು ಏನಾಗುತ್ತೆ, ಒಂದ್ಸರಿ ಡ್ರೈ ಆಗಿಬಿಡುತ್ತೆ. ಅವಾಗ ನೀವು ಮತ್ತೊಮ್ಮೆ ಅದ್ರ ಮೇಲೇ ಸ್ವಲ್ಪ ಅಕ್ಕಿ ಇಟ್ಟು ನಾವು ಏನು ಈಗ ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೀವೋ ಅದನ್ನು ಹಾಗೇ ಫಿಲಪ್ ಮಾಡಿ ಅದು ತುಂಬ ಫುಲ್ ಡ್ರೈ ಆದಮೇಲೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವೇ ಇಷ್ಟಪಡ್ತೀರಾ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅದು ಈಗ ಅದು ಹಸಿ ಆಗಿರೋದ್ರಿಂದ ಒಂದು ಸ್ವಲ್ಪ ನಿಮ್ಗೆ ಇನ್ನೂ ಅದು ಅಷ್ಟೊಂದು ಫಿನಿಷಿಂಗ್ ಕಾಣಿಸ್ತಾ ಇಲ್ಲ. ನೋಡಿ, ಮೇಲೊಂದು ಡ್ರಾಪ್ ಬಿದ್ದಿದೆ, ಅದನ್ನು ನಾನು ಇವಾಗ ಕ್ಲೀನ್ ಮಾಡ್ಕೊಳ್ತೀನಿ. ಆ ರೀತಿಯಾಗಿ ನೀವು ಒಂದು ಕ್ಲಾತ್ ಇಟ್ಕೊಂಡ್ಬಿಡಿ, ಒಂದು ಸ್ವಲ್ಪ ಡ್ರಾಪ್ ಬಿದ್ದಾಗ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡಿ ಅಷ್ಟೇ. ನೋಡಿ, ಈಗ ಬಲಗಾಲ್ ಅಂದರೆ ರೈಟ್ ಲೆಗ್ ರೆಡಿ ಆಯಿತು. ಈಗ ನೆಕ್ಸ್ಟ್ ನಾವು ಲೆಫ್ಟ್ ಲೆಗ್ನ ರೆಡಿ ಮಾಡ್ಕೋಬೇಕು. ಈಗ ಅದಕ್ಕೋಸ್ಕರ ನಾವು ಮತ್ತೆ ಎಡಗೈನ ಯೂಸ್ ಮಾಡ್ಕೋಬೇಕು. ನೋಡಿ, ಎಡಗೈಲಿ ನಾವು ಈಗ ಯಾವ ರೀತಿ ಬಲಗೈನ ಯೂಸ್ ಮಾಡಿಕೊಂಡು ಫುಟ್ ಪ್ರಿಂಟ್ ಹಾಕಿದ್ದೀವೋ ಅದೇ ರೀತಿನೇ ನಾವು ಎಡಗೈನೂ ಕೂಡ ನಾವು ಯೂಸ್ ಮಾಡಿಕೊಂಡು ಈಗ ಫುಟ್ ಪ್ರಿಂಟನ್ನು ಹಾಕೋಬೇಕಾಗುತ್ತೆ. ಯಾರ ಮನೇಲಿ ಪುಟ್ಟು ಮಕ್ಕಳು ಇರ್ತಾರೋ ಆ ಮಕ್ಕಳ ಕಾಲಿಂದ ನೀವು ಈ ರೀತಿಯಾಗಿ ಹೆಜ್ಜೆ ಗುರುತಾಕಿಸಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮನೆ ತುಂಬಾ ಹಾಕಿದಾಗ ಅದೊಂಥರ ನೋಡೋದಕ್ಕೇ ಅವತ್ತಿನ ದಿವಸ ಒಂದು ಕೃಷ್ಣ ಜನ್ಮಾಷ್ಟಮಿ ದಿವಸ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮಲ್ಲಿ ಮಕ್ಕಳಿದ್ರೆ ಮಕ್ಕಳಿಂದ ಮಾಡಿಸಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಒಂದು ಕಾಲು ಮುಂದೆ ಒಂದು ಕಾಲು ಹಿಂದೆ ಆ ರೀತಿಯಾಗಿಯೇ ನೀವು ಫುಟ್ ಪ್ರಿಂಟ್ನ ಹಾಕ್ಕೊಳ್ಳಿ. ನಾವು ಯಾವ ರೀತಿ ಹೆಜ್ಜೆ ಇಡ್ತಾ ಇರ್ತೀವೋ ಅದೇ ರೀತಿನೇ ನೀವು ಹಾಕ್ಕೋಬೇಕಾಗುತ್ತೆ. ಈಗ ನೋಡಿ, ಮೊದಲು ನಾವು ರೈಟ್ ಲೆಗ್ನ ರೆಡಿ ಮಾಡ್ಕೊಂಡ್ವಿ. ನೆಕ್ಸ್ಟ್ ಈಗ ಲೆಫ್ಟ್ ಲೆಗ್ನ್ನು ಕೂಡ ಅದೇ ರೀತಿನೇ ಇವಾಗ ನಾನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಈಗ ನಾವು ಅದು ಪ್ರಿಂಟ್ ಏನು ಹಾಕ್ಕೊಂಡಿರ್ತೀವೋ ಅದ್ರ ಮೇಲೆ ಈಗ ನಾನು ಬಲಗಾಲಿನ ಅಲ್ಲಿ ಯಾವ ರೀತಿ ಅಕ್ಕಿ ಹಿಟ್ಟಿಂದ ಫಿಲಪ್ ಮಾಡ್ಕೊಂಡಿದ್ದೀನೋ ಅದೇ ರೀತಿಯಲ್ಲೇ ಮಾಡಿ ಬೆರಳಿನ ಶೇಪ್ ಕೂಡ ಅದೇ ರೀತಿನೇ ಕೊಡ್ತೀನಿ ಇವಾಗ. ನೋಡಿ, ಈಗ ಯಾವ ರೀತಿ ನಾನು ತಿಳಿಸ್ಕೊಟ್ಟಿದ್ದೀನೋ ಅದೇ ರೀತಿಯಲ್ಲಿ ನಾನು ಇವಾಗ ಮತ್ತೆ ಇನ್ನೂ ಒಂದು 2 ಹೆಜ್ಜೆ ಗುರುತುಗಳನ್ನ ಹಾಕಿ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಕೃಷ್ಣನ ಹೆಜ್ಜೆ ಗುರುತುಗಳನ್ನ ನಾವು ಹಾಕಿಕೊಂಡ ನಂತರ ನಾವು ಏನು ಮಾಡಬೇಕು ಅಂದರೆ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ನಾವು ಅಲಂಕಾರ ಮಾಡಬೇಕು. ನಿಮಗೆ ನಿಮ್ಮ ಕ್ರಿಯೇಟಿವಿಟಿ ಯಾವ ರೀತಿ ಹೂವಿಂದ ಅಲಂಕಾರ ಮಾಡ್ತೀರೋ ಆ ರೀತಿಯಾಗಿ ಮಾಡ್ಬೋದು. ನಾನು ಮೊದಲು ಕೃಷ್ಣನ ಪಾದದ ಮಧ್ಯದಲ್ಲಿ ನಾನು ಅರಿಶಿನ ಹಚ್ಚಿಬಿಟ್ಟು ಅದ್ರ ಮೇಲೆ ಕುಂಕುಮ ಹಚ್ತಾ ಇದ್ದೇನೆ. ಹಾಗೆ ಪಾದದ ಕೆಳಗೂ ಕೂಡ ನಾನು ಅರಿಶಿನ ಹಚ್ಚಿ ಕುಂಕುಮ ಹಚ್ಕೊಳ್ತಾ ಇದ್ದೇನೆ. ನೋಡಿ, ಪಾದದ ಬಳಿ ನಾವು ಅರಿಶಿನ ಕುಂಕುಮ ಹಚ್ಚಿದ ನಂತರ ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಅದರ ನಂತರ ನಾನು ಹೂವಿಂದ ಅಲಂಕಾರ ಮಾಡ್ತಿದ್ದೇನೆ. ಹಾಗೆಯೇ ಕೃಷ್ಣನಿಗೆ ತುಳಸಿ ಅಂದರೆ ತುಂಬಾ ಪ್ರೀತಿ. ಹಾಗಾಗಿ ನಾನು ತುಳಸಿ ಸೇವಂತಿಗೆ ಕೆಂಪು ಹೂವಿಂದ ಅಲಂಕಾರ ಮಾಡ್ತಾ ಇದ್ದೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕೃಷ್ಣನ ಹೆಜ್ಜೆಯ ಗುರುತುಗಳು ಕೃಷ್ಣ ಜನ್ಮಾಷ್ಟಮಿ ದಿವಸ ಪ್ರತಿಯೊಬ್ಬರು ಕೂಡ ಸೆಲೆಬ್ರೇಟ್ ಮಾಡಿ. ನಾನು ಅದರ ಪೂಜಾ ವಿಧಾನಗಳನ್ನು ಕೂಡ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಅದನ್ನು ಸಹ ನಿಮಗೆ ತಿಳಿಸ್ಕೊಡ್ತೇನೆ. ಇವತ್ತು ನಾನು ನಿಮಗೆ ಸರಳವಾಗಿ ತಿಳಿಸ್ಕೊಟ್ಟಿರುವಂಥ ಕೃಷ್ಣನ ಹೆಜ್ಜೆಯ ಗುರುತುಗಳು ನಿಮಗೆ ಹೇಗೆ ಅನಿಸ್ತು ಅಂತೇಳಿ ನನಗೆ ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.